ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ದಿನನಿತ್ಯ ನಮ್ಮ ಸಂಚಿಕೆಗಳನ್ನು ವೀಕ್ಷಿಸುತ್ತಿರುವ ನಿಮ್ಮೂರು ಯಾವುದು? ಮತ್ತ್ಯಾಕೆ ತಡ, ಕಮೆಂಟ್ ಬಾಕ್ಸ್ ಖಾಲಿದೆ. ಆದಷ್ಟು ಬೇಗ ನಿಮ್ಮೂರಿನ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಒಂದು ದೊಡ್ಡ ಹಣ್ಣಿನ ಮರವಿತ್ತು. ಒಬ್ಬ ಚಿಕ್ಕ ಹುಡುಗ ತುಂಬ ಪ್ರೀತಿಯಿಂದ ಅದರ ಸುತ್ತಮುತ್ತ ಆಟ ಆಡ್ತಿದ್ದ. ಒಂದು ದಿನ ಅವನು ಮರವನ್ನು ಹತ್ತಿ ಹಣ್ಣನ್ನು ಕಿತ್ತು ತಿಂದು ಆ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ಮಲಗಿದನು. ಹುಡುಗ ಮರವನ್ನು ಎಷ್ಟು ಪ್ರೀತಿಸ್ತಾನಂದ್ರೆ ಮರವು ಸಹ ಆ ಹುಡುಗನನ್ನು ತುಂಬ ಪ್ರೀತಿಸ್ತಿತ್ತು. ಸಮಯ ಕಳೆಯಿತು. ಚಿಕ್ಕ ಹುಡುಗ ಬೆಳೆದು ಸ್ವಲ್ಪ ದೊಡ್ಡವನಾದನು. ಈಗ ಮರದ ನೆರಳಿನಲ್ಲಿ ಆಟವಾಡೋದಿಲ್ಲ. ಸ್ವಲ್ಪ ಸಮಯದ ನಂತರ ಒಂದು ದಿನ ಹುಡುಗ ಮರದ ಬಳಿಗೆ ಹೋದನು ಮತ್ತು ಯಾಕೋ ಸ್ವಲ್ಪ ದುಃಖಿತನಾಗಿದ್ದನು. ಬಾ, ನನ್ನ ಜೊತೆ ಆಟವಾಡು ಎಂದು ಮರ ಹೇಳಿತು. ಹುಡುಗ ಹೇಳ್ತಾನೆ, ನಾನಿನ್ನು ಮಗುವಲ್ಲ, ಮರಗಳ ಸುತ್ತ ಆಡುವ ವಯಸ್ಸಲ್ಲ, ನನಗೆ ಆಟವಾಡಲು ಆಟಿಕೆಗಳು ಮತ್ತು ಅವುಗಳನ್ನು ಖರೀದಿಸಲು ಹಣ ಬೇಕು ಎಂದು ಅವನು ಹೇಳಿದನು. ನನ್ನ ಬಳಿ ಹಣವಿಲ್ಲ, ಆದರೆ ನೀನು ನನ್ನಲ್ಲಿರುವ ಹಣ್ಣುಗಳನ್ನು ಕಿತ್ತು ಮಾರು, ಹಣ ಸಿಗ್ತದೆ ಎಂದಿತು. ಹುಡುಗ ಮರದ ಹಣ್ಣುಗಳನ್ನು ಕಿತ್ತು ತೆಗೆದುಕೊಂಡು ಹೋದನು. ಮತ್ತೆ ಮರಳಿ ಬರಲೇ ಇಲ್ಲ. ಮರವು ತನ್ನಲ್ಲೇ ದುಃಖಿಸಿತು. ಕ್ರಮೇಣ ಆ ಹುಡುಗ ಬೆಳೆದು ತರುಣನಾದ. ಒಂದು ದಿನ ಅವನು ಬಂದದ್ದನ್ನು ನೋಡಿ ಮರವು ತುಂಬ ಸಂತೋಷಗೊಂಡು, ಬಾ ನನ್ನೊಂದಿಗೆ ಆಟವಾಡು ಎಂದು ಆಹ್ವಾನಿಸಿತು. ನಿನ್ನೊಂದಿಗೆ ಆಟವಾಡಲು ನನಗೆ ಸಮಯವಿಲ್ಲ, ನನ್ನ ಕುಟುಂಬಕ್ಕಾಗಿ ನಾನು ಕೆಲಸ ಮಾಡಬೇಕಾಗಿದೆ. ನಾವು ವಾಸಿಸಲು ನಾವು ಉತ್ತಮವಾದ ಮನೆಯನ್ನು ನಿರ್ಮಿಸಬೇಕಾಗಿದೆ. ನೀನು ಸಹಾಯ ಮಾಡ್ತೀಯಾ ಎಂದು ಕೇಳಿದ. ನನ್ನ ಕೊಂಬೆಗಳು ನಿಮಗೆ ಸಹಾಯ ಮಾಡ್ತವೆ, ಅವುಗಳನ್ನು ತೆಗೆದುಕೊಂಡು ನಿನ್ನ ಮನೆಯನ್ನು ಕಟ್ಟಿಕೋ ಎಂದು ಮರವು ಹೇಳಿತು. ಅವನು ಸಂತೋಷದಿಂದ ಮರದ ಕೊಂಬೆಗಳನ್ನು ಕತ್ತರಿಸಿ ತೆಗೆದುಕೊಂಡು ಹೋದನು. ಅವನು ಸಂತೋಷದಿಂದ ಹೊರಟು ಹೋದದ್ದನ್ನು ನೋಡಿ ಮರವು ಕೂಡ ತುಂಬ ಸಂತೋಷಪಟ್ಟಿತು. ಆದರೆ ಅವನು ಮತ್ತೆ ಹಿಂತಿರುಗಲಿಲ್ಲ ಮತ್ತು ಮರವು ಮತ್ತೆ ದುಃಖದಲ್ಲಿ ಒಂಟಿಯಾಗಿ ಉಳಿಯಿತು. ಅವನು ಒಂದು ಬಿಸಿಲಿನ ಬೇಸಿಗೆಯ ದಿನ ಹಿಂತಿರುಗಿದನು ಮತ್ತು ಮರಕ್ಕೆ ಸಂತೋಷವಾಯಿತು. ನನಗೆ ವಯಸ್ಸಾಗಿದೆ, ಈ ಯಾಂತ್ರಿಕ ಜೀವನದಿಂದ ಮುಕ್ತಿ ಹೊಂದಲು ಸಮುದ್ರಯಾನಕ್ಕೆ ಹೋಗಬೇಕಂದಿದ್ದೇನೆ, ಅದಕ್ಕೊಂದು ದೋಣಿ ಬೇಕು, ಕೊಡುವೆ ಎಂದು ಕೇಳಿದನು. ನನ್ನ ಮರದ ಕಾಂಡವು ನಿನ್ನ ದೋಣಿಗೆ ಉಪಯುಕ್ತವಾಗಿದೆ, ನನ್ನ ಕಾಂಡವನ್ನು ಕತ್ತರಿಸಿ ತೆಗೆದುಕೊಂಡು ಹೋಗಿ, ಅದರೊಂದಿಗೆ ಒಳ್ಳೆಯ ದೋಣಿಯನ್ನು ಮಾಡಿ ಆರಾಮಾಗಿ ಪ್ರಯಾಣಿಸಲು ಮರವು ಹೇಳಿತು. ಸಂತಸದಿಂದ ಮರದ ಬುಡವನ್ನು ಕಡಿದು ದೋಣಿ ಮಾಡಿ ಆರಾಮಾಗಿ ಪ್ರಯಾಣ ಮಾಡಿ ಮತ್ತೆ ಬಹಳ ದಿನಗಳವರೆಗೆ ಮರಕ್ಕೆ ಮುಖ ಕೂಡ ತೋರಿಸಲಿಲ್ಲ. ಕೊನೆಗೂ ಬಹಳ ದಿನಗಳ ನಂತರ ಮತ್ತೆ ಮರದ ಬಳಿಗೆ ಬಂದ. ಮಗುವೆ, ನಿನಗೆ ನಾನೇನು ಕೊಡಬೇಕು? ನಿನಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ, ಹಣ್ಣುಗಳಿಲ್ಲ ಎಂದಿತು ಮರ. ಯಾವುದೇ ತೊಂದರೆ ಇಲ್ಲ, ನನಗೆ ತಿನ್ನಲು ಹಲ್ಲುಗಳಿಲ್ಲ ಎಂದು ಹೇಳಿದನು. ನೀನು ಹತ್ತಲು ನನ್ನ ಬಳಿ ಕಾಂಡವೂ ಇಲ್ಲ, ಹತ್ತಲು ಶಕ್ತಿ ಇಲ್ಲ, ನಾನು ಮುದುಕನಾಗಿಲ್ಲವೇ ಎಂದನು. ನನ್ನ ಸಾಯುತ್ತಿರುವ ಬೇರುಗಳನ್ನು ಹೊರತುಪಡಿಸಿ ನಿಮಗೆ ನೀಡಲು ನನ್ನ ಬಳಿ ಏನೂ ಇಲ್ಲ ಎಂದು ಮರವು ದುಃಖದಿಂದ ಹೇಳಿತು. ಈಗ ಏನೂ ಬೇಕಿಲ್ಲ, ತುಂಬ ಸುಸ್ತಾಗಿದೆ, ವಿಶ್ರಾಂತಿಗೆ ಒಳ್ಳೆ ಆಸರೆ ಬೇಕು ಎಂದನು. ಹಳೆಯ ಮರದ ಬೇರುಗಳು ಚೆನ್ನಾಗಿದ್ದು ವಿಶ್ರಮಿಸಲು ಯೋಗ್ಯವಾಗಿದೆ, ಬಂದು ನನ್ನ ಬೇರುಗಳ ಮೇಲೆ ವಿಶ್ರಮಿಸು ಎಂದು ಮರ ಹೇಳಿತು. ಮತ್ತು ಅವನು ಕುಳಿತು ವಿಶ್ರಮಿಸ್ತಾನೆ. ಇದು ನಮ್ಮೆಲ್ಲರ ಕತೆ. ಆ ಮರ ನಮ್ಮ ತಂದೆ ತಾಯಿಯಂತೆ. ಮಕ್ಕಳಾದ ನಾವೆಲ್ಲರೂ ನಮ್ಮ ಹೆತ್ತವರೊಂದಿಗೆ ಆಟವಾಡ್ತೇವೆ. ನಾವು ಸ್ವಲ್ಪ ದೊಡ್ಡವರಾದಾಗ ಅವರನ್ನು ಬಿಟ್ಟು ಬಿಡ್ತೇವೆ. ನಮ್ಮ ತಂದೆ ತಾಯಿಯರ ಬಳಿಗೆ ಹೋಗುವುದು ನಮಗೆ ಅಗತ್ಯವಿದ್ದಾಗ ಅಥವಾ ಏನಾದರೂ ಕಷ್ಟ ಬಂದಾಗ ಮಾತ್ರ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಸಂತೋಷಪಡಿಸಲು ಏನು ಬೇಕಾದರೂ ಮಾಡ್ತಾರೆ. ಆ ಹುಡುಗನು ಮರದ ವಿಷಯದಲ್ಲಿ ತುಂಬ ನಿರ್ದಯಿ ಎಂದು ನೀವು ಭಾವಿಸಬಹುದು. ಆದರೆ ನಾವು ನಮ್ಮ ಪೋಷಕರ ವಿಷಯದಲ್ಲಿ ಅದೇ ರೀತಿ ಮಾಡುತ್ತೇವಲ್ವೇ? ಅವರು ನಮ್ಮ ಏಳಿಗೆ ಅಭಿವೃದ್ಧಿಗಾಗಿ ಎಲ್ಲವನ್ನು ಧಾರೆಯೇರಿದ್ರೂ ಕೂಡ ನಾವು ಕನಿಷ್ಠ ಕೃತಜ್ಞತೆಯನ್ನು ಕೂಡ ಸಲ್ಲಿಸೋದಿಲ್ಲ. ನಿಮ್ಮ ಹೆತ್ತವರನ್ನ ಪ್ರೀತಿಯಿಂದ ನೋಡಿಕೊಳ್ಳಿ. ಅವರು ಕುಳಿತಿರುವ ಖಾಲಿ ಕುರ್ಚಿಗಳನ್ನು ನೋಡಿದಾಗ ಅವರ ಯೋಗ್ಯತೆ ಮತ್ತು ಅವರ ಕೊರತೆ ಏನೆಂದು ತಿಳಿಯುತ್ತದೆ. ನಮ್ಮ ಪೋಷಕರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆಂದು ನಮಗೆ ತಿಳಿದಿರೋದಿಲ್ಲ. ಬಹುಶಃ ಅದು ನಮಗೆ ತಿಳಿಯುವುದು ನಾವು ಪೋಷಕರಾದಾಗ ಮಾತ್ರವೇನು? ಬೆಂಗಳೂರಿನ ಹಾದಿಬೀದಿಯಲ್ಲಿ ಒಬ್ಬ 8 ವರ್ಷದ ಹುಡುಗ ದಾರಿಯಲ್ಲಿ ಹೋಗುವ ಎಲ್ಲರಲ್ಲಿಯೂ ನೀವು ದೇವರೇ ಎಂದು ಕೇಳುತ್ತಿದ್ದ. ಆದರೆ ಅವನನ್ನು ಯಾರೂ ಮಾತನಾಡಿಸದೆ ಪಕ್ಕಕ್ಕೆ ತಳ್ಳುತ್ತಿದ್ರು. ಆ ಹುಡುಗ ಅಲ್ಲಿಂದ ಶ್ರೀಮಂತರ ಬಡಾವಣೆಯ ಉದ್ಯಾನವೊಂದಕ್ಕೆ ಹೋಗಿ ಅಲ್ಲಿರುವ ಜನರಲ್ಲಿಯೂ ನೀವು ದೇವರೇ ಎಂದು ಕೇಳುತ್ತಿದ್ದ. ಆದರೆ ಅವರೆಲ್ಲ ಅವನನ್ನು ಯಾರೋ ತಲೆಹರಟೆ ಹುಡುಗನೆಂದು ಬೈದು ದೂರ ತಳ್ಳುತ್ತಿದ್ರು. ಅದೇ ಪಾರ್ಕಿನಲ್ಲಿ ಕುಳಿತಿದ್ದ ವಯಸ್ಕರೊಬ್ಬರು ಆ ವಿದ್ಯಮಾನವನ್ನು ಗಮನಿಸುತ್ತಿದ್ರು. ಅವರಲ್ಲಿಯೂ ಆ ಹುಡುಗ ಹೋಗಿ ನೀವು ದೇವರೇ ಎಂದು ಕೇಳಿದ. ಅವರು ಆ ಹುಡುಗನ ಮುಖವನ್ನೇ ಒಮ್ಮೆ ದಿಟ್ಟಿಸಿ ನೋಡಿದರು. ಅವನ ಮುಖದಲ್ಲಿ ಬಡತನದ ಬೇಗೆ ಇತ್ತು, ದುಗುಡವಿತ್ತು, ಆತಂಕವಿತ್ತು. ಅವರು ಆ ಹುಡುಗನನ್ನು ತನ್ನ ಪಕ್ಕಕ್ಕೆ ಕರೆದು ನಿನಗ್ಯಾಕೆ ದೇವರು ಬೇಕು ಎಂದು ಕೇಳಿದರು. ಆಗ ಆ ಬಾಲಕನು, ತಾತ ನಾನು ಪುಟ್ಟುವಂತ, ನಾನು ಮತ್ತೆ ನನ್ನಮ್ಮ ಇಲ್ಲೇ ಗುಡಿಸಲಲ್ಲಿ ವಾಸಿಸುತ್ತಿದ್ದೆವು.
ನನಗೆ ಈ ಪ್ರಪಂಚದಲ್ಲಿ ಅಮ್ಮನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ಅವಳು ಅಲ್ಲಿ ಇಲ್ಲಿ ಕೂಲಿ ಮಾಡಿಕೊಂಡು ನನ್ನನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ಇಂದು ಬೆಳಿಗ್ಗೆ ನನ್ನಮ್ಮ ಇದ್ದಕ್ಕಿದ್ದಂತೆ ಎದೆನೋವೆಂದು ಕುಸಿದು ಬಿದ್ದಳು. ಅವರಿವರ ಸಹಾಯದಿಂದ ನಾನು ಆಕೆಯನ್ನು ಅಲ್ಲಿ ಕಾಣುತ್ತಿರುವ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಆದರೆ ಆಸ್ಪತ್ರೆಯವರು ನನ್ನ ಅಮ್ಮನನ್ನ ಪರೀಕ್ಷಿಸಿ ನೋಡಿ, ಅವಳಿಗೆ ತೀವ್ರ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹಾಗಾಗಿ ಆಕೆಯನ್ನು ಬದುಕಿಸಲು ಆ ದೇವರೇ ಬರಬೇಕು ಅಂತ ಹೇಳಿ ಜನರಲ್ ವಾರ್ಡಿನಲ್ಲಿ ಮಲಗಿಸಿದ್ದಾರೆ. ಅಮ್ಮ ತುಂಬಾ ಅಸ್ವಸ್ಥರಾಗಿದ್ದಾರೆ. ನನ್ನ ಅಮ್ಮ ಬದುಕಬೇಕಾದ್ರೆ ದೇವರು ಬರಬೇಕು. ಅದಕ್ಕೆ ನಾನು ಆ ದೇವರಿಗೋಸ್ಕರ ಎಲ್ಲಾ ಕಡೆ ಹುಡುಕ್ತಿದ್ದೇನೆ. ಹೇಳಿ, ನೀವು ದೇವರೇ ಎಂದು ಧೈನ್ಯತೆಯಿಂದ ಕೇಳಿದ. ಆ ಬಾಲಕನ ಮುಗ್ಧ ಮಾತನ್ನು ಕೇಳಿ ತಾತನಿಗೆ ಕರುಣೆ ಹುಟ್ಟಿತು. ಆದರೆ ಅದನ್ನು ಅವರು ತೋರ್ಪಡಿಸದೆ ನಗುತ್ತಾ, ನೋಡಪ್ಪ ಪುಟ್ಟು, ನಾನು ದೇವರಲ್ಲ, ಆದರೆ ದೇವರು ಎಲ್ಲಿದ್ದಾನೆ ಅಂತ ನನಗೊತ್ತು. ನಾನು ಆ ದೇವರಿಗೆ ನಿನ್ನಮ್ಮನನ್ನ ಬದುಕಿಸಲು ಆಸ್ಪತ್ರೆಗೆ ಹೋಗಲು ಹೇಳ್ತೇನೆ. ನೀನು ತಕ್ಷಣ ಅಮ್ಮನ ಬಳಿಗೆ ಹೋಗು ಎಂದು ಪುಟ್ಟುವಿನ ಬೆನ್ನು ಸವರಿ ಕಳುಹಿಸಿದರು. ಅವರ ಮಾತನ್ನು ಕೇಳಿ ಸಂತೋಷದಿಂದ, ದೇವರು ಬರ್ತಾನೆ, ನನ್ನಮ್ಮನನ್ನ ಬದುಕಿಸಲು ದೇವರು ಬರ್ತಾನೆ ಎಂದು ಕೇಕೆ ಹಾಕುತ್ತಾ ಆಸ್ಪತ್ರೆಯ ಕಡೆಗೆ ಓಡಿದ. ಅವನೆಡೆಗೆ ಸಹಾನುಭೂತಿಯಿಂದ ನೋಡುತ್ತಾ ತಾತ ತನ್ನ ಮೊಬೈಲ್ನಲ್ಲಿ ಯಾರಿಗೋ ಫೋನ್ ಮಾಡಿದ್ರು. ಇತ್ತ ಬಾಲಕ ಆಸ್ಪತ್ರೆಯಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಡ್ತಿದ್ದ ಅಮ್ಮನನ್ನು ಕಂಡು, ಅಮ್ಮ, ನಾನೀಗ ಒಬ್ಬ ತಾತನನ್ನು ಕಂಡೆ, ಅವರಿಗೆ ದೇವರು ಎಲ್ಲಿದ್ದಾನೆ ಅಂತ ಗೊತ್ತಂತೆ. ನಿನ್ನನ್ನು ಬದುಕಿಸಲು ಅವರು ದೇವರನ್ನು ಇಲ್ಲಿಗೆ ಕಳಿಸ್ತಾರೆಂದು ಆಕೆಗೆ ಸಮಾಧಾನ ಮಾಡಿದಾಗ ಆ ತಾಯಿಯು ಹತಾಶೆಯಿಂದ ಕಣ್ಣೀರು ಸುರಿಸಿದಳು. ಆಗ ಇದ್ದಕ್ಕಿದ್ದಂತೆ ಡಾಕ್ಟರುಗಳ ತಂಡ ಅಲ್ಲಿಗೆ ಆಗಮಿಸಿ ಆಕೆಯನ್ನು ಮಲಗಿಸಿ ಐಸಿಯೊಳಗೆ ಕರೆದುಕೊಂಡು ಹೋದರು. ಅದಾಗಿ ಕೆಲವು ಸಮಯದಲ್ಲಿ ಆ ಆಸ್ಪತ್ರೆಗೆ ಬೆಂಗಳೂರಿನ ಪ್ರಸಿದ್ಧ ಹೃದಯ ತಜ್ಞರು ಆಗಮಿಸಿದರು. ಅದಾದ ಕೆಲ ದಿನಗಳ ನಂತರ ಆಕೆ ಸಂಪೂರ್ಣವಾಗಿ ಗುಣಮುಖಳಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುತ್ತಿರಬೇಕಾದ್ರೆ ಅವಳಲ್ಲಿಗೆ ಅದೇ ತಾತ ಆಸ್ಪತ್ರೆಯ ಆಡಳಿತ ತಂಡದವರ ಜೊತೆಗೆ ಆಗಮಿಸಿದ್ರು. ಅವರನ್ನ ನೋಡಿ ಆ ಹುಡುಗ ಸಂತೋಷದಿಂದ, ಅಮ್ಮ, ಇವರೇ ನಿನ್ನನ್ನು ಬದುಕಿಸಲು ದೇವರನ್ನ ಕಳುಹಿಸಿದವರು ಎಂದು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದ. ಆ ತಾತನನ್ನು ಕಂಡು ಆ ಮಾತೆ ಕೈಗಳನ್ನು ಜೋಡಿಸಿ ಪ್ರಣಾಮ ಮಾಡಿದಳು. ಮಹಾಶಯರೇ, ನಾನು ನನ್ನ ಕನಸಿನಲ್ಲಿಯೂ ಊಹಿಸದ ರೀತಿಯಲ್ಲಿ ಈ ಆಸ್ಪತ್ರೆಯಲ್ಲಿ ನನಗೆ ಅತ್ಯುತ್ತಮ ಚಿಕಿತ್ಸೆ ಸಿಕ್ಕಿದೆ. ಆದರೆ ನೀವು ಕಳಿಸಿದ ದೇವರು ಯಾರೆಂದು ನನಗೆ ಗೊತ್ತಾಗಲಿಲ್ಲ. ಅದು ಯಾರೆಂದು ಗೊತ್ತಾದರೆ ನಾನು ಬದುಕಿರುವಷ್ಟು ದಿನ ಅವರ ಹೆಸರಿನಲ್ಲಿ ತುಪ್ಪದ ದೀಪ ಹಚ್ಚುತ್ತೇನೆ ಎಂದು ನಮ್ರತೆಯಲ್ಲಿ ನುಡಿದಳು ಆಕೆ. ಅದನ್ನು ಕೇಳಿ ಆ ತಾತನ ಜೊತೆಗೆ ಇದ್ದ ಆಸ್ಪತ್ರೆಯ ಆಡಳಿತಾಧಿಕಾರಿ, ಅಮ್ಮ, ನಮ್ಮ ದೇಶದ ಅಗರ್ಭ ಶ್ರೀಮಂತರಲ್ಲಿ ಒಬ್ಬರಾದ ಇವರು ಈ ಆಸ್ಪತ್ರೆಯ ಯಜಮಾನರಿಗೆ ಫೋನ್ ಮಾಡಿ ನಿಮಗೆ ಪ್ರಖ್ಯಾತ ಹೃದಯ ತಜ್ಞರಿಂದ ಆಪರೇಷನ್ ಮಾಡಿಸಿದಲ್ಲದೆ ಎಲ್ಲಾ ಸೌಲಭ್ಯವನ್ನು ಅವರ ದುಡ್ಡಿನಲ್ಲೇ ಕೊಡಿಸಿದ್ರು ಎಂದರು. ಆ ಮಾತನ್ನು ಕೇಳಿ ಆಕೆ ಗದ್ಗಳಿತಳಾಗಿ ಮಾತುಗಳು ಕಟ್ಟಿ ಹೋಗಿ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು, ನೀವೇ ನನ್ನ ಪಾಲಿನ ದೇವರು ಎಂದು ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸಿದಳು. ಆಗ ಆ ತಾತ ಅವಳನ್ನು ಮೇಲೆತ್ತಿ, ನೋಡು ತಾಯಿ, ನೀನಿಂದು ಮಾರಣಾಂತಿಕ ಹೃದಯ ಕಾಯಿಲೆಯಿಂದ ಪೂರ್ಣವಾಗಿ ಗುಣಮುಖಳಾಗಲು ಕಾರಣ ನಿನ್ನ ಈ ಪುಟ್ಟು. ಅವನಂದು ಬಂದು ನನ್ನನ್ನು ನೀನು ದೇವರೇ ಎಂದು ಮುಗ್ಧವಾಗಿ ಕೇಳಿದ್ರಿಂದ ನಾನು ಈ ಆಸ್ಪತ್ರೆಯಲ್ಲಿ ನಿನಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡುವುದಕ್ಕೆ ನನಗೆ ದೈವ ಪ್ರೇರಣೆ ಆಯಿತು. ಆ ಕಾರಣದಿಂದ ನಿನಗೋಸ್ಕರ ನಾನು ಪ್ರಸಿದ್ಧ ಹೃದಯ ತಜ್ಞರನ್ನೇ ಇಲ್ಲಿಗೆ ಕರೆಸಿ ಚಿಕಿತ್ಸೆ ಕೊಡಿಸಿದೆ. ಹಾಗಾಗಿ ನಿನ್ನ ಪಾಲಿನ ದೇವರು ನಿನ್ನ ಈ ಮುಗ್ಧ ಮಗನೇ ಹೊರತು ನಾನಲ್ಲ ಎಂದರು. ಎಂತಹ ಅದ್ಭುತವಾದ ಮಾತುಗಳಲ್ವಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎ.ಕೆ. ಶೆಟ್ಟಿನಡೂರು. ನೀವಿನ್ನೂ ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.